ಒಂದು ಸತ್ಯ ಘಟನೆಯನ್ನು, ನನ್ನ ಜೀವನದಲ್ಲಿ ನಡೆದ ಘಟನೆಯನ್ನು, ಸಮಾಜಕ್ಕೆ ಅಪಾಯಕಾರಿಯಾದ ಒಂದು ಘಟನೆಯನ್ನು ಇವತ್ತು ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ನನ್ನ ಊರು ಕೊಪ್ಪ, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ. ಅಲ್ಲಿಗೆ ಸಮೀಪದಲ್ಲೇ ಒಂದು ಹಳ್ಳಿ, ಬ್ರಹ್ಮನಕೋಡು ಅಂತಕ್ಕಂಥ ಹೆಸರಿನ ಒಂದು ಹಳ್ಳಿ. ಆ ಹಳ್ಳಿನಲ್ಲಿ ದಲಿತರು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ, ಒಕ್ಕಲಿಗರು ಇದ್ದಾರೆ. ಅಂದರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ. ಬ್ರಾಹ್ಮಣರು ವಾಸ ಮಾಡೋ ಪ್ರದೇಶದಲ್ಲಿ ಬ್ರಾಹ್ಮಣರೇ ಇದ್ದಾರೆ, ಒಕ್ಕಲಿಗರು ಪ್ರದೇಶ ಮಾಡೋ ವಾಸದಲ್ಲಿ ಒಕ್ಕಲಿಗರೇ ಇದ್ದಾರೆ, ದಲಿತರು ವಾಸ ಮಾಡೋ ಜಾಗದಲ್ಲಿ ಬರೀ ದಲಿತರು ಇದ್ದಾರೆ. ಆ ದಲಿತರು ವಾಸ ಮಾಡೋ ಜಾಗದ ಆಗಿ ಒಕ್ಕಲಿಗರು ವಾಸ ಮಾಡೋ ಜಾಗಕ್ಕೆ ಹೋಗಬೇಕು. ಅಲ್ಲಿ ನನ್ನ ತಂಗಿಯ ಮನೆ ಇದೆ. ಒಕ್ಕಲಿಗರು ವಾಸ ಮಾಡೋ ಜಾಗದಲ್ಲಿ ನನ್ನ ತಂಗಿ ಮನೆ ಇದೆ. ನಾನು ಇಲ್ಲಿ ಹೋಗುವಾಗ ಯಾವಾಗಲೂ ಸಹ ಆ ದಲಿತರೊಂದಿಗೆ ಮಾತನಾಡ್ತಾ ಅವರೊಂದಿಗೆ ಒಂದಷ್ಟು ಪ್ರೀತಿಯ ಸಂಬಂಧ ನಂದು ಬೆಳೆದಿರುತ್ತೆ. ಈ ದತ್ತಪೀಠದ ಅಭಿಯಾನದ ಸಂದರ್ಭದಲ್ಲಿ ದತ್ತಮಾಲಾ ಅಭಿಯಾನ ನಾವೇನು ಮಾಡ್ತಾ ಇದ್ವಿ, ನಾನೇ ನೇತೃತ್ವ ನಾನೇ ಅದರದ್ದು. ನಾನು ಹಾಗೆ ಏನು ಮಾಡಿದ್ದೆ, ಆ ಹುಡುಗರಿಗೆ, ಅಲ್ಲಿಯ ಹುಡುಗರಿಗೆ, ದಲಿತ ಹುಡುಗರಿಗೆ, ನೀವೆಲ್ಲ ಮಾಲೆ ಹಾಕರಪ್ಪ ಅಂತ ದತ್ತಮಾಲೆಯನ್ನು ಹಾಕಿಸುವ ಪ್ರಯತ್ನ ಮಾಡ್ತೀನಿ. ಹಲೋ, ಹಾಯ್ ಸ್ನೇಹಿತರೆ. ಭಾಳ ವರ್ಷಗಳಿಂದ, ಐ ಥಿಂಕ್ ಮಹೇಂದ್ರ ಕುಮಾರ್ ತೀರ್ಕೊಂಡ ನಂತರ ನಮಗೆ ಬರ್ತಿದ್ದಂಥ ಒತ್ತಡ, ನಮ್ಮ ಆಸುಪಾಸಿನಲ್ಲಿ ನಡೀತಿದ್ದಂಥ ಚರ್ಚೆ, ನಮ್ಮ ಎದುರುಗಡೆ ಕೂತ್ಕೊಂಡು ಹಲವರು ಮಾತಾಡಿದಂಥ ರೀತಿ, ಸರ್ ಮಹೇಂದ್ರ ಕುಮಾರ್ ಹೆಂಗೆ ತೀರ್ಕೊಂಡ್ರು ನೋಡಿ. ಮಹೇಂದ್ರ ಕುಮಾರ್ ಅವ್ರಿಗೂ ನನಗೂ ಒಡನಾಟ ಸುಮಾರು ಒಂದು ಐ ಥಿಂಕ್ 2010, ನಮ್ಮ ಧ್ವನಿ ಸಂಘಟನೆ 2017-18 ಈ ಸಂದರ್ಭದಲ್ಲಿನೂ ನಾವು ಕಟ್ತೀವಿ. ಅದು ಕೂಡ ರಾಜ್ಯಸಿಗೆ ನನ್ನಲ್ಲಿ ಪ್ರೋಗ್ರಾಮ್ ಹೆಡ್ ಆಗಿದ್ದೆ, ಆವಾಗ ಡಿಬೇಟ್ ಮಾಡೋಕ್ಕೆ ಬರ್ತಾರೆ, ಹಳೆ ಪರಿಚಯದಲ್ಲಿ ಮಾತಾಡ್ತೀವಿ. ಮಾತಾಡ್ತಾ ಈ ಥರದೊಂದು ಸಂಘಟನೆ ಮಾಡಬೇಕಂತ ಪ್ಲ್ಯಾನ್ ಇದೆ ನಮ್ಮ ಧ್ವನಿ ಅಂತೇಳಿ, ರಾಜ್ಯಸ ಆಫೀಸಿನ ಕೆಳಗಡೆ ಪೈ ವಿಹಾರ ಅಂತ ಹುಟ್ಟಲಿದೆ, ಅಲ್ಲಿ ಕಾರಲ್ಲಿ ಚರ್ಚೆ ನಡೆಯುತ್ತೆ. ನಿಮ್ಮ ಗಮನದಲ್ಲಿರಲಿ, ನಮ್ಮ ಧ್ವನಿ ಸಂಘಟನೆಯ ಮೊಟ್ಟ ಮೊದಲನೇ ಸದಸ್ಯ ನಾನು. ಅದಾದಮೇಲೆ ನನ್ನ ಗೆಳೆಯ ಲೋಹಿತ ಅಂತ ಒಬ್ಬನ ಕರ್ಕೊತೀನಿ, ಆಮೇಲೆ ದೀಪುಗೌಡ ಕರ್ಕೊಂಡು ಹೋಗ್ತೀನಿ. ಅದಾದ ನಂತರ ಬೆಳ್ಕೊಂಡು ಹೋಗೋದು, ಆಮೇಲೆ ಎಲ್ಲ ಹುಡುಗರು ಬಂದು ಸೇರ್ಕೊಳ್ಳು. ಮಹೇಂದ್ರ ಕುಮಾರ್ ಅವರ ಕ್ರೌರ್ಯದ ಹಿನ್ನೆಲೆಯನ್ನು ನೋಡ್ಕೊಂಡು ಬಂದವರು ನಾವು, ಅವ್ರ ಕ್ರೌರ್ಯದ ಕಥೆಗಳನ್ನು ಕೇಳ್ಕೊಂಡು ಬಂದವರು ನಾವು, ಖಂಡಾತುಂಡವಾಗಿ ಅವರನ್ನು ವಿರೋಧಿಸ್ಕೊಂಡು ಬಂದವರು ನಾವು. ತೀರ ಚರ್ಚಿಗೆಲ್ಲ ಕಲ್ಲು ಹೊಡೆದು ಜೈಲಿಗೆ ಹೋಗುವಂಥ ಒಂದು ಬಜರಂಗ ದಳದಲ್ಲಿದ್ದಂಥ ಆ ಮನಸ್ಥಿತಿಯನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇರಲಿಲ್ಲ. ಹೀಗಿರುವಂಥ ಮಹೇಂದ್ರ ಕುಮಾರ್ ರಾಜಕೀಯವಾಗಿ JDSನಲ್ಲಿ ಕಾಣಿಸಿಕೊಳ್ಳುವ ಹಿಂದೆ ಮುಂದೆ ಅನೇಕ ಅಪಸಭೆಗಳು, ಅನೇಕ ಘಟನೆಗಳು, ನೋವಿನ ಪ್ರಕರಣಗಳು, ಹತಾಶೆ, ಸಿಟ್ಟು, ಆಕ್ರೋಶದ ಘಟನೆಗಳೆಲ್ಲ ನಡೀತವೆ, ಸುಮಾರು ಕಥೆಗಳಿದ್ದಾವೆ. ಹಾಗೆ ಬದಲಾಗ್ತಾ ಹೋಗ್ತಾರೆ ಮಹೇಂದ್ರ ಕುಮಾರ್, ತಾನು ಮಾಡಿ ತಪ್ಪು ಅಂತ ಅವ್ರಿಗೆ ಅರ್ಥ ಆಗ್ತದೆ. ಅವರೇ ಒಂದು ವಿಡಿಯೋದಲ್ಲಿ ಹೇಳಿದ ಹಾಗೆ, ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆ ಆದಾಗ ಆ ಹತ್ಯೆಯಿಂದ ಒಳ್ಳೆ ಬೆಳೆ ತೆಗಿಬೋದು, ಭೂಮಿ ಹದ ಆಗಿದೆ ಅಂಥೇಳಿ ಹಿಂದೂ ಕಾರ್ಯಕರ್ತನ ಹತ್ಯೆಯನ್ನು ಲಾಭವಾಗಿ ಪರಿವರ್ತಿಸಿಕೊಳ್ಳುವ ಸಂಘಟನೆಯ ಉದ್ದೇಶ, ರಾಜಕಾರಣಿಯ ಧೂರ್ತತನವನ್ನು ಕಂಡು ಅಲ್ಲಿಂದ ಹೊರಗೆ ಬರೋಣ ಅಂತ ತೀರ್ಮಾನ ತಗೊಳ್ತಾರೆ. ಒಂದಿಷ್ಟು ರಾಜಕೀಯದ ವಿಚಾರ ಕೂಡ ಅಲ್ಲಿರ್ತವೆ. ಹೀಗೆ ಬಂದರು ಮಹೇಂದ್ರ ಕುಮಾರ್. ಒಂದು ಆಪ್ತ ಸಂಬಂಧ ಇತ್ತು, ಒಟ್ಟು ಊಟ ಮಾಡ್ತಾಯಿದ್ವಿ, ಓಡಾಡ್ತಿದ್ವಿ, ಹೋರಾಟಗಳು ಮಾಡ್ತಾಯಿದ್ವಿ, ಮಂಗಳೂರಿಗೆ ಅನೇಕ ಕಾರ್ಯಕ್ರಮಗಳು ಒಟ್ಟಾಗಿ ಹೋಗಿದ್ದೀವಿ. ಒಂದಿಷ್ಟು ಬದಲಾದ ಸನ್ನಿವೇಶದಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳ ವಿಚಾರದಲ್ಲಿ, ಹೊಂದಾಣಿಕೆಯ ವಿಚಾರದಲ್ಲಿ, ಅವೈಲೆಬಿಲಿಟಿಯ ವಿಚಾರದಲ್ಲಿ ಒಂದಿಷ್ಟು ನಮಗೊಂಥರ ವಿರಸಗಳಾಗ್ತಾಯಿದ್ವು. ಸಂಘಟನೆ ಆದಮೇಲೆ ಆಗ್ತಾವಲ್ಲ, ಅವೈಲೆಬಿಲಿಟಿ ವಿರುದ್ಧ ಅವ್ರಿಗೊಂದು ಅಸಮಾಧಾನ ಇತ್ತು, ಏ ಸಿಗಲ್ಲ ಅಂತ. ನಮ್ಗೆ ಎಲ್ಲ ಒಂದು ಚಾನಲ್ ಕೆಲಸ ಮಾಡಿಕೊಂಡು ಆ ಗ್ಯಾಪ್ನಲ್ಲಿ ಸಂಘಟನೆ ಸೇರಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ಸರಿ ಮಾಡೋಣ, ಕದಡ್ತಿರುವಂಥ ವಿಚಾರವನ್ನು ಸರಿಪಡಿಸೋಣ, ಕೋಮುವಾದ ಪೀಕೆ ಹೋಗ್ತಾ ಇದೆ, ಮನುಷ್ಯ ಮನುಷ್ಯಗಳ ನಡುವೆ ಸಂಬಂಧ ಹಾಳಾಗ್ತಾ ಇದೆ, ಸ್ಪೆಷಲಿ ಮಂಗಳೂರು ಬ್ಯಾರಿ ಕಂಡ್ರೆ ಬಿಲ್ಲವನಿಗಾಗಲ್ಲ, ಮಗುವರಿಗಾಗಲ್ಲ, ಎಲ್ಲರಿಗೂ ಚೆನ್ನಾಗಾಗ್ತದೆ. ಎರಡು ಎಲ್ಲ ಜಾತಿಗಳಲ್ಲಿ ಎಲ್ಲ ಧರ್ಮಗಳು ಅಲ್ಲಲ್ಲಿ ಕಿಡಿಗೇಡಿಗಳು, ಹತ್ಯೆಗೆ ಹತ್ಯೆ ಉತ್ತರ. ಈ ಕಡೆ ಮುಸಲ್ಮಾನ ಕೊಲೆ ಆಯಿತು ಅಂದರೆ ಆ ಕಡೆ ಹಿಂದೂ ದಹನ ಬಿತ್ತು, ಇದೊಂದು ಸಂಘರ್ಷ ಕಾರಣ ಆಯಿತು. ಯಾರೋ ಇಬ್ಬರು ಅಮಾಯಕರು ಸತ್ತೋದ್ರು, ಆ ಅಮಾಯಕರ
ಹೆಣದಲ್ಲಿ ಇವರ ಸಂಘಟನೆ ಬೆಳೆಯಿತು, ಇವರದ ರಾಜಕಾರಣ ಬೆಳೆಯಿತು. ಇಂಥ ಸನ್ನಿವೇಶದಲ್ಲಿ ಮಹೇಂದ್ರ ಕುಮಾರ್ ಅಂತವರ ಮಾತು, ಅವರ ಪರಿವರ್ತನೆ ಮತ್ತು ಆ ಪರಿವರ್ತನೆ ಆದ ಕಾರಣ ಮತ್ತೆ ಸಮಾಜವನ್ನು ಪರಿವರ್ತಿಸಲು ಬೇಕಾದಂಥ ಜಾತಿ ಗುಣಲಕ್ಷಣ ಇದ್ದಿದ್ದು ಮಹೇಂದ್ರ ಕುಮಾರ್ ಅಂತವ್ರಿಗೆ ಮಾತ್ರ ಅತಿ ಹೆಚ್ಚಾಗಿ. ಯಾಕಂದರೆ ಸಂಘಟನೆಯಲ್ಲಿ ಇದ್ದವರು ಆ ಸಂಘಟನೆಯ ಮೂಲಕವೇ ಹೊರಬಂದು ಸಂಘಟನೆ ಹೊರಬಂದು ಅದನ್ನೇ ರಿಪೇರಿ ಮಾಡುವಂಥ ಕೆಲಸ ಮೆಕಾನಿಸಮ್ ಅಂತಾರೆ. ಅದನ್ನು ಕಸುಬು ಗೊತ್ತಿದ್ದೋನೆ ಸರಿ ಇಲ್ಲ ಅನ್ನೋದನ್ನು ಸರಿಪಡಿಸಬೇಕಾಗಿತ್ತು ಇಂಥ ಸಂದರ್ಭ. ಹೀಗಾಗಿ ಮಹೇಂದ್ರ ಕುಮಾರ್ ಅಂತ ವ್ಯಕ್ತಿ ಸಮಾಜವನ್ನು ಕಟ್ಟುವ ಉದ್ದೇಶದಿಂದ ಒಂದು ಸಂಘಟನೆಯನ್ನು ಕಟ್ಟೋಣ ಅಂದಾಗ ನಾವು ಇಮ್ಮಿಡಿಯೇಟಾಗಿ ಸೇರಿಕೊಂಡ್ವಿ, ಹೋರಾಟಗಳು ಶುರುವಾದ್ವು, ಸಂಘಟನೆ ಕಾರ್ಯಕ್ರಮಗಳು ಮಾಡಿದ್ವಿ. ನಾವೊಂದು 2-3-4 ಜನ ಹುಡುಗರು ಇದ್ದಿದ್ದು ನೋಡ್ತಾ ನೋಡ್ತಾ 20-30 ಸಂಖ್ಯೆ ಬೆಳೀತು, 50-100 ಆಯಿತು, 100 ಗುಂಪುಗಳು ಹುಟ್ಕೊಂಡ್ವು, 100 ಗ್ರೂಪ್ಗಳಾದ್ವು, ಬೇರೆ ಬೇರೆ ಜನರು ಬರಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಖೇತ್, ಸುಧೀರ್ ಈ ಥರ ಎಲ್ಲ ಬರಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅನೇಕ ವಾಗ್ಮಿಗಳು ತಯಾರು ಮಾಡಿದ್ರು, ಭವ್ಯ ಇನ್ನು ಇನ್ನಿತರೆ. ನಮ್ಮದೇ ನೀವು ಪ್ರಾಡಕ್ಟ್ಗಳು ನೀವು ನಂಬಲ್ಲ, ಕರ್ನಾಟಕದಲ್ಲಿ ಒಂದಿಷ್ಟು ವಾಯ್ಸ್ಗಳು ಸ್ಟಾರ್ಟ್ ಆದವು ಕೋಮುವಾದದ ವಿರುದ್ಧ. NRCCA ಸಂದರ್ಭನೂ ಬಂತು, ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅನೇಕ ಧ್ವನಿಗಳು. ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಭಾಷಣ ಮಾಡಿದೆ, ಒಟ್ಟಿಗೆ ಹೋದೆ, ಎಲ್ಲ ಮಾಡಿದೆ. ಅಲ್ಲೆಲ್ಲ ಭಾಸ್ಕರ್ ಪ್ರಸಾದ್ ಎದ್ದು ಬಂದರು, ಎಲ್ಲರೂ ಸೇರಿಕೊಂಡು ಕೋಮುವಾದ ವಿರುದ್ಧ ಭಾಳ ದೊಡ್ಡ ಮಟ್ಟದಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಬಹುತೇಕರು ನಮ್ಮ ಧ್ವನಿಯ ಸಂಘಟನೆಯಲ್ಲಿ ಕೂರಿಸ್ಕೊಂಡರು, ಮಹೇಂದ್ರ ಕುಮಾರ್ ಅವರಿಂದ ಪ್ರಭಾವಿತರಾದರು. ಏನೇ ಸ್ವಲ್ಪ ಅಪಸ್ವರಗಳು ಅಪಸವ್ಯಗಳು ಇದ್ದರೂ ಕೂಡ ನಮ್ಮ ಸಂಘಟನೆ ಒಳಗಡೆ ಒಂದು 4 ಜನ ಹುಡುಗರು, 4 ಹುಡುಗರು, 4 ಜನ ಸೇರಿದಾಗ ಅವ್ನು ಏನಪ್ಪ ಸರಿ ಇಲ್ಲ ಬಿಡಪ್ಪ ನೇರವಾಗಿ ಮಾತಾಡೋಂಥ ಗುಣ ನಮ್ಮ ಮುಂದೆನೇ ಈ 4 ಹುಡುಗರು ಉಗ್ದಿದ್ದಾರೆ, ಅವ್ರ ಮುಂದೆ ನಮಗೂ ಉಗ್ದಿರ್ತಾರೆ. ಇದು ಸಂಘಟನೆ ಒಳಗಡೆನೇ ವ್ಯತ್ಯಾಸಗಳು. ಈಗಿನ ಕೆಲವು ಹುಡುಗರು ಅದನ್ನು ತಲೆಗೆ ಹಾಕ್ಕೊಂಡು ಅದೇ ಸತ್ಯ ಇದೇ ಇತ್ತು ಅಂತ ಅವರ ಆಲೋಚನೆ ವ್ಯಾಪ್ತಿ, ಅದು ಸಣ್ಣ ವ್ಯಾಪ್ತಿಯಲ್ಲಿ ಚಿಂತನೆಗಳನ್ನು ಮಾಡ್ತಾರೆ. ಹಾಗೆ ನಾವು ಸ್ವಲ್ಪ ಮಹೇಂದ್ರ ಕುಮಾರ್ ಮರಣ ನಂತರ ಒಂದಿಷ್ಟು ದಿನ ಹೋದಂಗೆ ಮಾಡಿ ಆ ನಂತರ ನಾವು ನ್ಯೂಟ್ರಲ್ ಆದ್ವಿ. ನಮ್ಮದೇ ಆದಂಥ ಹೋರಾಟವನ್ನು ಮುಂದುವರಿಸ್ಕೊಂಡು ಮಹೇಂದ್ರ ಕುಮಾರ್ ಏನು ವಿಡಿಯೋ ಮಾಡ್ತಾಯಿದ್ರು, ಏನು ಸಂದೇಶಗಳನ್ನು ರವಾನಿಸ್ತಿದ್ರು, ಆ ಕೆಲಸವನ್ನು ಮಾಡ್ತಾ ಅಲ್ಲಲ್ಲಿ ಹೋರಾಟದಲ್ಲಿ ಭಾಗಿಯಾಗ್ತಾ ಮೊನ್ನೆ ಬಳ್ಳಾರಿ ತೆಕ್ಕಲ್ಕೋಟೆ ಹೋಗಿ ಬಂದೆ. ನಾಳೆ ಪುತ್ತೂರು ಹೋಗ್ತಾ ಇದ್ದೀನಿ. ತಿಂಗಳಿಗೆ 4-5 ಕಾರ್ಯಕ್ರಮಗಳು, ಪ್ರೋಗ್ರಾಮ್ಗಳು, ಹೋರಾಟಗಳು, ಭಾಷಣಗಳು ಮಾಡ್ತಾನೇ ಇದ್ದೀನಿ. ನಾವೇನು ಯಾವತ್ತೂ ವಿರಾಮಿಸಲಿಲ್ಲ. ಬಹುಶಃ ವಿರಾಮ ಮಹೇಂದ್ರ ಕುಮಾರ್ ಥರ ಸಾವು ಬಂದಾಗ ಅಥವಾ ಗೌರಿ ಥರ ಸಾವು ಬಂದಾಗ ಈ ತೀರ್ಮಾನ ತಗೊಂಡಿದೆ. ಇಂತಹ ಸಂದರ್ಭದಲ್ಲಿ ಮಹೇಂದ್ರ ಕುಮಾರ್ ಅವರ ಸಾವಾಗ್ತದೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀನಿ. ಅದು ಸಾವ, ಅದು ಹತ್ಯೆನಾ, ಯಾಕೆ ಈ ಥರದ ಒಂದು ಚರ್ಚೆ ಹುಟ್ಕೊಳ್ತು, ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ. ನಮಸ್ಕಾರ.